ಅಂಬರೀಷ್ ಅವರ ತಾತ ಟಿ ಚೌಡಯ್ಯ ಅಭಿನಯಿಸಿದ ವಾಣಿ ಹಾಗೂ ಇತರ ಮೂರು ಚಿತ್ರಗಳು. ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ತಾತ ಪಿಟೀಲ್ ಚೌಡಯ್ಯ ನಿರ್ಮಿಸಿ ಅಭಿನಯಿಸಿದ ವಾಣಿ. ನಿರ್ದೇಶಕ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ ಡಿ ಶಂಕರ ಸಿಂಗ್ ಪ್ರದರ್ಶಿಸಿದ ಹಾಗೂ ಗುಬ್ಬಿ ವೀರಣ್ಣನವರ ನಿರ್ಮಾಣದ ಹೇಮರೆಡ್ಡಿ ಮಲ್ಲಮ್ಮ. ಇರ್ಕಲ್ನಲ್ಲಿ 15 ವಾರಗಳ ಕಾಲ ಪ್ರದರ್ಶನ ಕಂಡ ಉತ್ತರ ಕರ್ನಾಟಕದವರು ತಯಾರಿಸಿದ ಚಂದ್ರಹಾಸ ಮತ್ತು ಆರ್ ನಾಗೇಂದರ್ ರಾವ್ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶನ ಮಾಡಿದ ಮಹಾತ್ಮ ಕಬೀರ್, ಈ ನಾಲ್ಕು ಚಿತ್ರಗಳು ಈ ಸಂಚಿಕೆಯಲ್ಲಿ ಅನಾವರಣಗೊಳ್ಳುತ್ತಿವೆ. ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ತಾತ ಪಿಟೀಲ್ ಚೌಡಯ್ಯನವರ ಚಿತ್ರ ವಾಣಿ. ಜನಪ್ರಿಯ ನಟ ಅಂಬರೀಷ್ ಅವರ ತಾತ ಪ್ರಸಿದ್ಧ ಪಿಟೀಲು ವಿದ್ವಾಂಸ ಟಿ ಚೌಡಯ್ಯನವರು ಪಾಲುದಾರಿಕೆಯಲ್ಲಿ ನಿರ್ಮಿಸಿ ಸಂಗೀತ ನೀಡಿ ಅಭಿನಯಿಸಿದ ಕಪ್ಪು ಬಿಳಪು ಸಾಮಾಜಿಕ ಚಿತ್ರ ವಾಣಿ 1944 ತೆರೆ ಕಂಡಿತು. ಮೈಸೂರು ಅರಮನೆ ಆಸ್ಥಾನ ವಿದ್ವಾಂಸರಾಗಿದ್ದ ತಿರುಮಕೂಡಲು ಚೌಡಯ್ಯನವರು ಮೈಸೂರಿನಲ್ಲಿ ನೆಲೆಸಿದ್ದರು. ಚೌಡಯ್ಯನವರಿಗೆ ಮೂವರು ಹೆಣ್ಣು ಮಕ್ಕಳು, ಹಿರಿಯ ಪುತ್ರಿ ಪದ್ಮಮ್ಮ ಅವರ ಪುತ್ರ, ಮುಂದೆ ರೆಬೆಲ್ ಸ್ಟಾರ್ ಎಂದೇ ಜನಪ್ರಿಯರಾದ ಅಂಬರೀಷ್. ತಮ್ಮ ಬಾಲ್ಯದಲ್ಲಿ ಮೈಸೂರಿನಲ್ಲಿದ್ದ ತಾತ ಟಿ ಚೌಡಯ್ಯನವರ ಮನೆಯಲ್ಲೇ ಅಂಬರೀಷ್ ಆಡಿ ಬೆಳೆದರು. ರಂಗಭೂಮಿಯ ಖ್ಯಾತ ಕಲಾವಿದ ಮಾಸ್ಟರ್ ಹಿರಣ್ಣಯ್ಯನವರ ತಂದೆ ಕೆ ಹಿರಣ್ಣಯ್ಯನವರು ಎಂ ಎನ್ ಗೋಪಾಲ್ ಅವರೊಂದಿಗೆ ವಾಣಿ ಚಿತ್ರ ನಿರ್ದೇಶಿಸಿದರು. ಟಿ ಚೌಡಯ್ಯನವರು ತಂದೆ ಮತ್ತು ಮಗನಾಗಿ ಎರಡು ಪಾತ್ರಗಳಲ್ಲಿ ಅಭಿನಯಿಸಿದರು. ಇವರೊಂದಿಗೆ ರಂಗಭೂಮಿ ನಟ ಕೆ ಹಿರಣ್ಣಯ್ಯ, ಬಳ್ಳಾರಿ ಲಲಿತಾ, ಬಳ್ಳಾರಿ ರತ್ನಮಾಲ, ಕೆ ವಿ ಅಚ್ಯುತರಾವ್, ಸುಬ್ಬಯ್ಯ, ಮುಸುರಿ ಕೃಷ್ಣಮೂರ್ತಿ, ಪಂಡರೀಬಾಯಿ ಈ ಚಿತ್ರದಲ್ಲಿ ನಟಿಸಿದರು. ಮುಸುರಿ ಕೃಷ್ಣಮೂರ್ತಿ ಮತ್ತು ಪಂಡರೀಬಾಯಿ ಈ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸಿದರು. ಟಿ ಚೌಡಯ್ಯನವರು ಹಾರ್ಮೋನಿಯಂ ಶೇಷಗಿರಿ ರಾಯರೊಂದಿಗೆ ಸಂಗೀತ ನೀಡಿದರು. ಕೆ ಹಿರಣ್ಣಯ್ಯನವರ ಕಥೆಗೆ ಅವರೊಂದಿಗೆ ಎಂ ಎನ್ ಗೋಪಾಲ್ ಚಿತ್ರಕಥೆ ಹಾಗೂ ಸಂಭಾಷಣೆ ರಚಿಸಿದರು. ಕೆಲವು ಸಂಗೀತ ಕೃತಿಗಳನ್ನು ಟಿ ಚೌಡಯ್ಯನವರೇ ರಚಿಸಿದರು. ಕಲಾವಿದನೊಬ್ಬನ ಬದುಕಿನ ಕಥೆಯನ್ನು ಹೊಂದಿದ್ದ ಈ ಚಿತ್ರದಲ್ಲಿ ಚೌಡಯ್ಯನವರು ತಮ್ಮ ಗುರುಗಳಾದ ಚಂಬೈ ವೈದ್ಯನಾಥ ಭಾಗವತರವರ ಸಂಗೀತ ಕಚೇರಿಯನ್ನು ಅಳವಡಿಸಿದ್ದಾರೆ. ಪಾಲ್ಘಾಟ್ ಮಣಿಯಯ್ಯರ್ ಹಾಗೂ ಪಿಟೀಲ್ ಚೌಡಯ್ಯನವರ ದ್ವಂದ್ವ ಸಂಗೀತ ಕಚೇರಿಯ ದೃಶ್ಯವನ್ನು ಈ ಚಿತ್ರದಲ್ಲಿ ಅಳವಡಿಸಲಾಗಿದೆ. ಸಚ್ಚಿದಾನಂದಮ್ಮ ಅವರ ಕೆಲವು ಗೀತೆಗಳನ್ನು, ಪ್ರಖ್ಯಾತವಾದ ಕೆಲವು ಸಂಗೀತ ಪ್ರಧಾನ ಕೃತಿಗಳನ್ನು ಚಿತ್ರದಲ್ಲಿ ಅಳವಡಿಸಲಾಗಿದೆ. ಕೊಯಮತ್ತೂರಿನ ಸೆಂಟ್ರಲ್ ಸ್ಟುಡಿಯೋದಲ್ಲಿ ಚಿತ್ರದ ಚಿತ್ರೀಕರಣ ನಡೆಯಿತು. ಚಿತ್ರಕ್ಕೆ ಕೆ ದೊರೆ ಧ್ವನಿಗ್ರಹಣ ಮಾಡಿದ್ದಾರೆ. ಮೈಸೂರಿನ ಐ ಜಿ ಪಿ ಪೀಲ್ 1944 ಮಾರ್ಚ್ 31 ಈ ಚಿತ್ರವನ್ನು ಸೆನ್ಸಾರ್ ಮಾಡಿದರು. ಚಿತ್ರದ ಉದ್ದ 1994 ಅಡಿ ಆಗಿತ್ತು. ಭಾಸ್ಕರ್ ಪಂಡಿತರು ಖ್ಯಾತ ಪಿಟೀಲು ವಾದಕರು. ತುಂಬ ಬಡಸ್ಥಿತಿಯಲ್ಲಿದ್ದ ಪಂಡಿತರು ತಮ್ಮ ಪತ್ನಿ ಛಾಯಮ್ಮ ಹಾಗೂ ಪುತ್ರ ಶಂಕರ್ನೊಂದಿಗೆ ವಾಸವಾಗಿದ್ದರು. ಒಂದು ಬಾರಿ ಚಂಡಮಾರುತ ತಲೆದೋರಿ ಇಡೀ ಹಳ್ಳಿಯೇ ಕೊಚ್ಚಿಕೊಂಡು ಹೋಗುವುದು. ಈ ದುರಂತದಲ್ಲಿ ಛಾಯಮ್ಮ ಹಾಗೂ ಶಂಕರ್ ಬದುಕುಳಿಯುವರು. ತಾಯಿಗೆ ಮಗನನ್ನು ಪಿಟೀಲು ವಾದಕನನ್ನಾಗಿಸಬೇಕೆಂಬ ಹಂಬಲ. ದೀಕ್ಷಿತ್ ಎಂಬ ವ್ಯಕ್ತಿ ಛಾಯಮ್ಮನ ಮೇಲೆ ತನ್ನ ಕೆಟ್ಟ ದೃಷ್ಟಿ ಬೀರುತ್ತಾನೆ. ಆತನ ಕುತಂತ್ರಗಳು ಫಲ ನೀಡದಿದ್ದಾಗ ಆಕೆಯ ಮೇಲೆ ಕಳ್ಳತನದ ಆರೋಪ ಹೊರಿಸುತ್ತಾನೆ. ತಾಯಿ ಮಗ ಬೇರೆಯಾಗುತ್ತಾರೆ. ಶಂಕರ್ ಕುಮಾರರಾಮ ಮತ್ತು ಕೃಷ್ಣಮೂರ್ತಿ ಎನ್ನುವರ ಆಶ್ರಯದಲ್ಲಿ ಸಂಗೀತ ಕಲಿಯುತ್ತಾನಲ್ಲದೆ ಪ್ರಖ್ಯಾತ ಸಂಗೀತಗಾರನಾಗುತ್ತಾನೆ. ಜಮೀನುದಾರರೊಬ್ಬರ ಪುತ್ರಿಯನ್ನು ವಿವಾಹವಾಗುವ ಶಂಕರ್ ಸುಖವಾಗಿರುತ್ತಾನೆ. ಪ್ರಖ್ಯಾತನಾದ ಪುತ್ರನನ್ನು ಕಾಣಲು ಛಾಯಮ್ಮ ಬರುತ್ತಾಳೆ. ದೀಕ್ಷಿತ್ ತನ್ನ ತಪ್ಪನ್ನು ಅರಿತುಕೊಂಡು ಛಾಯಮ್ಮನಲ್ಲಿ ಕ್ಷಮೆ ಕೋರುತ್ತಾನೆ. ತಾಯಿ ಮಕ್ಕಳು ಒಂದಾಗುತ್ತಾರೆ. ಇದು ವಾಣಿ ಕಥೆಯ ಸಾರಾಂಶ. ಈ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಚಿತ್ರರಂಗ ಪ್ರವೇಶಿಸಿದ ಮುಸುರಿ ಕೃಷ್ಣಮೂರ್ತಿಯವರು ಒಮ್ಮೆ ರಂಗಗೀತೆಯೊಂದನ್ನು ಸುಶ್ರಾವ್ಯವಾಗಿ ಹಾಡುತ್ತಿದ್ದಾಗ ಅತ್ತ ಬಂದ ಗುಬ್ಬಿ ವೀರಣ್ಣನವರು ಹಾಡು ಕೇಳಿ ಕೃಷ್ಣಮೂರ್ತಿಯನ್ನು ತಮ್ಮ ಕಂಪನಿಗೆ ಕರೆದೊಯ್ದರು. ರಾಜ್ಕುಮಾರ್ ಆಗ ಗುಬ್ಬಿ ಕಂಪನಿಯಲ್ಲೇ ಮುತ್ತುರಾಜು ಆಗಿ ಅಭಿನಯಿಸುತ್ತಿದ್ದರು. ಹೀಗೆ ರಂಗಭೂಮಿಗೆ ಪರಿಚಿತರಾದ ಮುಸುರಿ ವಾಣಿ ಚಿತ್ರದ ಮೂಲಕ ಚಲನಚಿತ್ರರಂಗಕ್ಕೆ ಪದಾರ್ಪಿಸಿದರು. ರಾಜೇಂದ್ರ ಸಿಂಗ್ ಬಾಬು ಅವರ ತಂದೆ ಶಂಕರ್ ಸಿಂಗ್ ಪ್ರದರ್ಶಿಸಿದ ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮಲ್ಲಮ್ಮ 1945 ತೆರೆಗೆ ಬಂದ ಚಿತ್ರ. ಇದು ಗುಬ್ಬಿ ವೀರಣ್ಣನವರು ಗುಬ್ಬಿ ಶ್ರೀ ಚನ್ನಬಸವೇಶ್ವರ ಫಿಲ್ಮ್ಸ್ ಲಾಂಛನದಲ್ಲಿ ನಿರ್ಮಿಸಿದ ಕಪ್ಪು ಬಿಳಪು ಜಾನಪದ ಕಥಾಹಂದರದ ಚಿತ್ರ. ಎಸ್ ಸೌಂದರರಾಜನ್ ಮತ್ತು ಜಿತಿನ್ ಬ್ಯಾನರ್ಜಿ ಜಂಟಿಯಾಗಿ ಈ ಚಿತ್ರವನ್ನು ನಿರ್ದೇಶಿಸಿದರು. ಮೊದಲನೆಯ ಬಾರಿಗೆ ಚಿತ್ತೂರು ವಿ ನಾಗಯ್ಯ ಈ ಚಿತ್ರಕ್ಕೆ ಸಂಗೀತ ನೀಡಿದರು. ಮಲ್ಲಮ್ಮನಾಗಿ ಬಿ ಜಯಮ್ಮನವರ ಸ್ಮರಣೀಯ ಅಭಿನಯದಿಂದ ಈ ಚಿತ್ರ ಭಾರೀ ಯಶಸ್ಸು ಕಂಡಿತು. ಹೇಮರೆಡ್ಡಿಯಾಗಿ ಖ್ಯಾತ ರಂಗಭೂಮಿ ನಟ ಸಿ ಬಿ ಮಲ್ಲಪ್ಪ ಅಭಿನಯಿಸಿದರು. ಗುಬ್ಬೆ ವೀರಣ್ಣ, ಹೊನ್ನಪ್ಪ ಭಾಗವತರ್, ಪುರ ಸೀತಾರಾಮಶಾಸ್ತ್ರಿ, ಎಸ್ ಲಕ್ಷ್ಮಮ್ಮ ಹಾಗೂ ನಂಜನಗೂಡು ಜಯಮ್ಮ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದರು.
ಕನ್ನಡದ ಮೊದಲ ಚಿತ್ರ ಸತೀಶ್ ಲೋಚನಕ್ಕಾಗಿ ಸಂಭಾಷಣೆ ರಚಿಸಿದ ಬೆಳ್ಳಾವೆ ನರಹರಿ ಶಾಸ್ತ್ರಿಗಳು ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕೆ ಸಂಭಾಷಣೆ ಗೀತೆಗಳನ್ನು ರಚಿಸಿದರು. ಕುರಾ ಸೀತಾರಾಮ ಶಾಸ್ತ್ರಿಗಳು ಕೆಲವು ಹಾಡುಗಳನ್ನು ಬರೆದರು. ಹೊನ್ನಪ್ಪ ಭಾಗವತರ್ ಮತ್ತು ಚಿತ್ರದ ಪಾತ್ರಧಾರಿಗಳು ಗೀತೆಗಳನ್ನು ಹಾಡಿದರು. ಮದ್ರಾಸಿನ ನೆಪ್ಚೂನ್ ಸ್ಟುಡಿಯೋದಲ್ಲಿ ಈ ಚಿತ್ರ ಚಿತ್ರೀಕರಣಗೊಂಡಿತು. ಚಿತ್ರದ ನಿರ್ದೇಶಕರಲ್ಲೊಬ್ಬರಾದ ಜಿತಿನ್ ಬ್ಯಾನರ್ಜಿ ಛಾಯಾಗ್ರಹಣ ಮಾಡಿದರು. ಆಗ ಹಂಚಿಕೆದಾರರಾಗಿದ್ದ ಬಿ ವಿಠಲಾಚಾರ್ಯ ಮತ್ತು ಡಿ ಶಂಕರ್ ಸಿಂಗ್ ಹೇಮರೆಡ್ಡಿ ಮಲ್ಲಮ್ಮ ಯಶಸ್ವಿಯಾದುದರಿಂದ ಈ ಚಿತ್ರವನ್ನು 3,000 ರೂಪಾಯಿ ನಿಗದಿತ ಬಾಡಿಗೆಯ ಮೇಲೆ ಪಡೆದು ಸಂಚಾರಿ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶಿಸಿದರು. 1943ರಲ್ಲಿ ಸತ್ಯಹರಿಶ್ಚಂದ್ರ, ಕೃಷ್ಣ ಸುಧಾಮ, ಸುವಾಣಿ ಮತ್ತು ರಾಧಾರಮಣ ಈ 4 ಚಿತ್ರಗಳು ತೆರೆಕಂಡವಾದರು. 1944ರಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಒಂದೇ ಚಿತ್ರ ತೆರೆಕಂಡಿತು. 1945 ಹಾಗೂ 1946ರಲ್ಲಿ ಯಾವುದೇ ಚಿತ್ರ ತೆರೆ ಕಾಣಲಿಲ್ಲ. ಮಲ್ಲಮ್ಮ ದೈವಭಕ್ತೆ ಮಾತ್ರವಲ್ಲದೆ ಗಂಡನ ಸೇವೆಯಲ್ಲೇ ಸುಖ ಕಾಣುವ ಮಹಾಸಾಧ್ವಿ. ಆದರೆ ಈಕೆಯ ಪತಿ ಭರಮ ಜೀವನದ ಬಗ್ಗೆ ಏನು ತಿಳಿವಿಲ್ಲದ ದಡ್ಡನಾಗಿರುತ್ತಾನೆ. ಮಲ್ಲಮ್ಮನ ಅತ್ತೆ ಸೊಸೆಗೆ ನಾನಾ ವಿಧದ ಕಷ್ಟ ಹಿಂಸೆ ನೀಡುತ್ತಾಳೆ. ತನಗೆ ಬಂದ ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಮಲ್ಲಮ್ಮ ತನ್ನ ಆರಾಧ್ಯ ದೈವ ಶಿವನಿಗೆ ಅರ್ಪಿಸುತ್ತಾಳೆ. ಮಲ್ಲಮ್ಮನಿಗೆ ದೈವಫಲದಿಂದ ಎಲ್ಲವೂ ಜಯವಾಗುತ್ತದೆ. ಮೆಲ್ಲುಸೊರೆಯಸವಿಗಾನ ರಚಿಸಿದ ಕುರಾಸಿ. ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಕ್ಕೆ ಗೀತೆಗಳನ್ನು ರಚಿಸಿದ ಕುರಾ ಸೀತಾರಾಮ ಶಾಸ್ತ್ರಿಗಳು 1920ರ ಸೆಪ್ಟೆಂಬರ್ 22ರಂದು ಬೆಂಗಳೂರಿನಲ್ಲಿ ಜನಿಸಿದರು. ಇವರು ರಚಿಸಿದ ಮೆಲ್ಲುಸಿರೆ ಸವಿಗಾನ, ಸ್ವಾಭಿಮಾನದ ನಲ್ಲೆ, ಬಿಂಕದ ಸಿಂಗಾರಿ, ಹಾರುತ ದೂರ ದೂರ, ತುಟಿಯ ಮೇಲೆ ತುಂಟಕಿರುನಗೆ, ಮನಸ್ಸು ನವಿರು, ಒಡಲು ನಿಮಿರು ಮುಂತಾದ ನವಿರಾದ ಮಧುರ ಚಿತ್ರಗೀತೆಗಳಿಗೆ ಇಂದಿಗೂ ಮಾರು ಹೋಗದವರು ಯಾರೂ ಇಲ್ಲ. ಈ ಗೀತೆಗಳು 60-70 ವರ್ಷಗಳ ಹಿಂದೆ ರಚನೆಗೊಂಡಿದ್ದರೂ ಪ್ರೇಮ ನಿವೇದನೆಯ ಮಾಧುರ್ಯವನ್ನು ನಿತ್ಯ ನೂತನವಾಗಿ ಜೋಪಾನ ಮಾಡಿಕೊಂಡಿವೆ. ಇಂತಹ 10-6 ಗೀತೆಗಳನ್ನು ರಚಿಸಿದ ಹಾಗೂ ಚಲನಚಿತ್ರ ನಿರ್ದೇಶನ ಮಾಡಿದ ಕುರಾ ಸೀತಾರಾಮ ಶಾಸ್ತ್ರಿ ಬಹುಮುಖ ಪ್ರತಿಭಾವಂತರು. ಇಳಕಲ್ನಲ್ಲಿ 15 ವಾರ ಪ್ರದರ್ಶನ ಕಂಡ ಚಂದ್ರಹಾಸ. 1947ರಲ್ಲಿ ಕಪ್ಪು ಬಿಳುಪಿನಲ್ಲಿ ತೆರೆಕಂಡ ಚಂದ್ರಹಾಸ ಪೌರಾಣಿಕ ಚಿತ್ರವನ್ನು ವಾರ್ತಾ ಮತ್ತು ಪ್ರಚಾರ ಇಲಾಖೆಯ ನಿರ್ದೇಶಕರಾಗಿ ನಿವೃತ್ತರಾದ ಶಾಂತೇಶ ಪಾಟೀಲರು ಪಂಪಾ ಪಿಕ್ಚರ್ಸ್ ಲಾಂಛನದಲ್ಲಿ ನಿರ್ದೇಶಿಸಿ ನಿರ್ಮಿಸಿದರು. ಉತ್ತರ ಕರ್ನಾಟಕದವರು ನಿರ್ಮಿಸಿದ ಕನ್ನಡದ 2ನೇ ಚಿತ್ರ ಇದು. ದುಷ್ಟಬುದ್ಧಿ ಪಾತ್ರದಲ್ಲಿ ಹಂದಿಗನೂರು ಸಿದ್ದರಾಮಪ್ಪ ಮತ್ತು ಚಂದ್ರಹಾಸನ ಸಾಕುತಾಯಿ ಪಾತ್ರದಲ್ಲಿ ಅಮೀರ್ಬಾಯಿ ಕರ್ನಾಟಕಿ ಅಭಿನಯಿಸಿದರು. ಅತ್ಯುತ್ತಮ ಗಾಯಕಿಯಾದ ಅಮೀರ್ಬಾಯಿ ಕರ್ನಾಟಕಿಯವರು ಹಾಡಿದ ವೈಷ್ಣವಚನತೋ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಗೀತೆಯಾಗಿತ್ತು. ಚಂದ್ರಹಾಸನಾಗಿ ವಿಕಾಸ್, ಅಲ್ಲದೆ ಶಾರದ, ಕುಮುದ, ಚಂದ್ರಶೇಖರ್, ವತ್ಸಲ, ನಾಗೇಂದ್ರ, ಕುಂದಾಪುರದ ಶಾರದ, ಯಮುನಾಮೂರ್ತಿ ಮುಂತಾದವರು ಈ ಚಿತ್ರದಲ್ಲಿ ಅಭಿನಯಿಸಿದರು. ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತ ಕಥೆ ಆಧರಿಸಿ ಶಾಂತೇಶ್ ಪಾಟೀಲ್ ಚಿತ್ರಕಥೆ ರಚಿಸಿದರು. ಸಾಹಿತಿ ಎನ್ ಕೆ ಕುಲಕರ್ಣಿ ಸಂಭಾಷಣೆ ಹಾಗೂ ಗಂಗಪ್ಪ ವಾಲಿ ಮತ್ತು ಶ್ರೀಕಂಠ ಶಾಸ್ತ್ರಿಗಳು ಗೀತೆಗಳನ್ನು ರಚಿಸಿದರು. ಸೀತಾಮುಲ್ಕಿ, ಅಮೀರ್ಬಾಯಿ ಕರ್ನಾಟಕಿ, ಬಸವರಾಜ ಮನ್ಸೂರ್, ಜೋಳದ ರಾಶಿ ದೊಡ್ಡನಗೌಡ, ಕೃಷ್ಣ, ಶ್ರೀಕಂಠ ಶಾಸ್ತ್ರಿ ಗೀತೆಗಳನ್ನು ಹಾಡಿದರು. ಖ್ಯಾತ ಹಿಂದೂಸ್ತಾನಿ ಗಾಯಕ ಮಲ್ಲಿಕಾರ್ಜುನ ಮನ್ಸೂರ್ ಸಂಗೀತ ನಿರ್ದೇಶನ ಮಾಡಿದರು. ಮುಂಬೈನಲ್ಲಿ ಶಾಂತೇಶ ಪಾಟೀಲ್ರ ಮಾಲೀಕತ್ವದಲ್ಲಿದ್ದ ಶ್ರೀ ಸೌಂಡ್ ಸ್ಟುಡಿಯೋಸ್ ಮತ್ತು ಪ್ರಭಾಕರ್ ಸ್ಟುಡಿಯೋಸ್ಗಳಲ್ಲಿ ಹಾಗೂ ಕೊಲ್ಲಾಪುರ ಸಮೀಪದ ಅಂಬಾಘಾಟ್ ಅರಣ್ಯ ಪ್ರದೇಶಗಳಲ್ಲಿ ಚಿತ್ರ ಚಿತ್ರೀಕರಣಗೊಂಡಿತು. ಚಿತ್ರ ತಯಾರಿಕೆಗೆ 1.5 ಲಕ್ಷ ರೂಪಾಯಿ ವೆಚ್ಚವಾಯಿತು. ಚಂದ್ರಹಾಸ ಚಿತ್ರ ಇಳಕಲ್ನಲ್ಲಿ 15 ವಾರಗಳ ಕಾಲ ಸತತವಾಗಿ ಪ್ರದರ್ಶಿತವಾಯಿತು. ಮಣಿಪಾಲದ TMFIಯವರ ಮೊಮ್ಮಗಳ ಭರತನಾಟ್ಯವನ್ನು ಚಿತ್ರದಲ್ಲಿ ಅಳವಡಿಸಲಾಗಿತ್ತು. ತೊನ್ಸೆ ಮಾಧವ ಅನಂತ ಪೈಯವರು ಮಣಿಪಾಲ್ ಸಂಸ್ಥೆಗಳ ಹಾಗೂ ಸಿಂಡಿಕೇಟ್ ಬ್ಯಾಂಕ್ ಸಂಸ್ಥಾಪಕರು. 14,500 ಅಡಿ ಉದ್ದದ ಚಿತ್ರ 1942ರ ನವೆಂಬರ್ 7ರಂದು ಸೆನ್ಸಾರ್ ಆಯಿತು. ಮೈಸೂರಿನ ಪ್ರಭುದೇವ ಚಿತ್ರಮಂದಿರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ HC ದಾಸಪ್ಪ ಚಿತ್ರ ಬಿಡುಗಡೆ ಮಾಡಿದರು. ಬೆಂಗಳೂರಿನ ಸೂಪರ್ ಟಾಕೀಸ್ನಲ್ಲಿ ನಡೆದ ಬಿಡುಗಡೆ ಸಮಾರಂಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ KT ಭಾಷ್ಯಂ, ಸಾಹಿತಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹಾಗೂ ರಂಗಭೂಮಿ ಸಂಸ್ಥೆಯ ಮಾಲೀಕ ಗುಬ್ಬಿ ವೀರಣ್ಣ ಮುಖ್ಯ ಅತಿಥಿಗಳಾಗಿದ್ದರು. ಚಂದ್ರಹಾಸನೆಂಬ ಅನಾಥ ಬಾಲಕ ರಾಜನಾಗುವ ಅದೃಷ್ಟ ಹೊಂದಿರುತ್ತಾನೆ ಎಂಬುದನ್ನರಿತ ಮಂತ್ರಿ ದುಷ್ಟಬುದ್ಧಿ ಆ ಬಾಲಕನಿಗೆ ನಾನಾ ಹಿಂಸೆ ನೀಡುತ್ತಾನೆ. ಮಂತ್ರಿಯ ಕುಯುಕ್ತಿಯಿಂದ ಚಂದ್ರಹಾಸನಿಗೆ ವಿಷ ಕೊಡಲು ವ್ಯವಸ್ಥೆ ಮಾಡುತ್ತಾನೆ. ಆದರೆ ಆ ಮಂತ್ರಿಯ ಮಗಳು ವಿಷಯೇ ಚಂದ್ರಹಾಸನನ್ನು ವಿವಾಹವಾಗುತ್ತಾಳೆ. ದುಷ್ಟಬುದ್ಧಿಯ ಕೆಟ್ಟ ಯೋಚನೆಗಳು ಬಯಲಿಗೆ ಬರುತ್ತದೆ. ಚಂದ್ರಹಾಸ ರಾಜನಾಗುತ್ತಾನೆ. ಇದು ಚಿತ್ರದ ಕತೆ. ಆರ್ ನಾಗೇಂದ್ರ ರಾವ್ ಪೂರ್ಣ ಪ್ರಮಾಣದಲ್ಲಿ ನಿರ್ದೇಶಿಸಿದ ಮಹಾತ್ಮ ಕಬೀರ್.
ಗಣೇಶ ಪಿಕ್ಚರ್ಸ್ ಮತ್ತು ಪ್ರಗತಿ ಪಿಕ್ಚರ್ಸ್ ಲಾಂಛನದಲ್ಲಿ ಮೇಯಪ್ಪ ಚೆಟ್ಟಿಯಾರ್, ಸುಬ್ಬಯ್ಯ ನಾಯ್ಡು ಮತ್ತು ಆರ್ ನಾಗೇಂದ್ರ ರಾವ್ ನಿರ್ಮಿಸಿದ ಮಹಾತ್ಮ ಕಬೀರ್ 1947 ತೆರೆ ಕಂಡ ಕಪ್ಪು ಬಿಳಪು ಭಕ್ತಿ ಪ್ರಧಾನ ಚಿತ್ರ. ಮೊದಲ ಬಾರಿಗೆ ಆರ್ ನಾಗೇಂದ್ರ ರಾವ್ ಪೂರ್ಣ ಪ್ರಮಾಣದಲ್ಲಿ ಚಿತ್ರವನ್ನು ನಿರ್ದೇಶಿಸಿದರಲ್ಲದೆ ಕತೆ, ಚಿತ್ರಕಥೆ, ಸಂಭಾಷಣೆ ಹಾಗೂ ಹಾಡುಗಳನ್ನು ರಚಿಸಿದರು. ಬಿ ಆರ್ ಕೃಷ್ಣಮೂರ್ತಿ ಸಹ ನಿರ್ದೇಶಕರಾಗಿದ್ದರು. ಸುಬ್ಬಯ್ಯ ನಾಯ್ಡು, ಆರ್ ನಾಗೇಂದ್ರ ರಾವ್, ಲಕ್ಷ್ಮೀಬಾಯಿ, ಕಮಲಾಬಾಯಿ, ಎಂ ಎಸ್ ಸುಬ್ಬಣ್ಣ, ಎಂ ಜಿ ಮರಿರಾವ್, ಎಚ್ ರಾಮಚಂದ್ರ ಶಾಸ್ತ್ರಿ, ಪಿ ವಿ ಯೋಗೇಶ್ವರ್, ವಿ ಕೃಷ್ಣಪ್ಪ, ಜೈರಾಮ್, ಎಂ ಎ ಗಣಪತಿ ಭಟ್, ಬೇಗೂರು ನಾರಾಯಣ ರಾವ್, ಎಂ ಎನ್ ಮಹೇಶ್ವರಯ್ಯ ಚಿತ್ರದಲ್ಲಿ ಅಭಿನಯಿಸಿದರು. ಜರ್ಮನಿಯ ಬೇಯ್ಸ್ ಎನ್ನುವರು ಛಾಯಾಗ್ರಹಣ ಮಾಡಿದರು. ಎಸ್ ಸುಬ್ಬರಾಮನ್ ಸಂಗೀತ ನೀಡಿದ ಚಿತ್ರದಲ್ಲಿ ಪಿ ಲೀಲಾ ಹಾಗೂ ಗಮಕಿ ರಾಮಕೃಷ್ಣ ಶಾಸ್ತ್ರಿ ಗೀತೆಗಳಿಗೆ ಧ್ವನಿಯಾದರು. ಮದ್ರಾಸಿನ ಪ್ರಗತಿ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡಿತು. 14046 ಅಡಿ ಉದ್ದವಿದ್ದ ಚಿತ್ರ 157 ನಿಮಿಷಗಳ ಅವಧಿ ಹೊಂದಿತ್ತು. 1947 ಸೆಪ್ಟೆಂಬರ್ 4 ಚಿತ್ರ ಸೆನ್ಸಾರ್ ಆಯಿತು. 1947 ಡಿಸೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನ ಸಾಗರ್, ಮೈಸೂರಿನ ರಾಜಕಮಲ್ ಅಲ್ಲದೆ ಹಾಸನ, ಶಿವಮೊಗ್ಗ, ಚಿತ್ರದುರ್ಗ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಯಿತು. ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದ ಕಬೀರ ರಾಮ ಭಜನೆಯಿಂದ ಆಕರ್ಷಿತನಾಗಿ ರಾಮಭಕ್ತನಾಗುತ್ತಾನೆ. ದೇವ ಒಬ್ಬ, ನಾಮ ಹಲವು ಎಂಬ ತತ್ವವನ್ನು ಒಳಗೊಂಡ ಚಿತ್ರ.